ಗೌರಿಬಿದನೂರು ನಗರದ ಕೆರೆ ಕಲ್ಲಹಳ್ಳಿಯ ಭಗೀರಥ ಸಮುದಾಯ ಭವನದ ಕಟ್ಟಡ ಮೇಲ್ಛಾವಣಿ ಕಾಮಗಾರಿ ನಡೆಯುತ್ತಿರುವ ಸಂದರ್ಭದಲ್ಲಿ ಗೌರಿಬಿದನೂರಿನ ಶಾಸಕರಾದ ಎನ್ಎಚ್ ಶಿವಶಂಕರ ರೆಡ್ಡಿಯವರು ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದ ಅವರು, ಸುಮಾರು 5-6 ವರ್ಷಗಳಿಂದ ತಾಂತ್ರಿಕ ದೋಷದಿಂದ ಹಣ ಬಿಡುಗಡೆಯಾಗಿದ್ದರೂ ಕೂಡ ಈ ಸಮುದಾಯ ಭವನ ನಿರ್ಮಾಣ ಕಾರ್ಯ ಕುಂಠಿತಗೊಂಡಿತ್ತು. ಆದರೆ ಈಗ ಇನ್ನೂ 3-4 ತಿಂಗಳಲ್ಲಿ ಸಮುದಾಯ ಭವನದ ಪೂರ್ಣ ಕಾಮಗಾರಿಯನ್ನು ಮುಗಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಉಪ್ಪಾರ ಸಮುದಾಯದ ಸರ್ವತೋಮುಖ ಏಳಿಗೆಗಾಗಿ ನಾನು ಸದಾ ಸಿದ್ಧನಿದ್ದೇನೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಕೊಟ್ಟ ಮಾತು ಹುಸಿಯಾಗದಂತೆ ನಗರದ ಉಪ್ಪಾರ ಕಾಲೋನಿಯ ಬಳಿ ಭಗೀರಥ ಸರ್ಕಲ್ ಮತ್ತು ಗೌರಿಬಿದನೂರಿನಿಂದ ಮಧುಗಿರಿ ರಸ್ತೆಯ ಮೇಲ್ಸೇತುವೆ ಪೂರ್ಣಗೊಂಡ ನಂತರ ಮಹರ್ಷಿ ಭಗೀರಥರವರ ಹೆಸರು ನಾಮಕರಣ ಮಾಡುತ್ತೇನೆ ಎಂದು ಆಶ್ವಾಸನೆಯನ್ನ ನೀಡಿದರು. ಏನಿಲ್ಲ, ಬಹಳ ಪಕ್ಷಿಗಳಿಂದ ಉಪ್ಪರ ಸಮಾಜದವರು ಸಮುದಾಯವನ್ನು ಕಟ್ಟಬೇಕು ಅಂತೇಳಿ ಪ್ರಯತ್ನ ನಡೆದಿತ್ತು. ಸುಮಾರು 5-6 ವರ್ಷಗಳಿಂದ ಇದು ಕೆಲವು ಕಾರಣಗಳಿಗೆ ಇಲ್ಲೇನು ಸೈಟ್ ಕೊಟ್ಟಿದ್ವಿ ಅಲ್ಲಿ ಸರಿಯಾಗಿ ಸರ್ಕಾರದಿಂದ ಮಂಜೂರು ಆಗಿಲ್ಲ ಅಂತೇಳಿ ತಾಂತ್ರಿಕ ಕಾರಣದಿಂದ ನಾವು ಹಣ ಮಂಜೂರು ಮಾಡಿದ್ರೂ ಕೂಡ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಅದೆಲ್ಲ ಸೈಟ್ ಅಧಿಕೃತವಾಗಿ ಪತ್ರ ಬಂದಮೇಲೆ ಸರ್ಕಾರದಲ್ಲಿ ಈಗ ಶಾಸಕರ ಪ್ರದೇಶಾಭಿವೃದ್ಧಿಯಲ್ಲಿ ಹಣ ಹಾಕಿ ಇವತ್ತು ಸುಮಾರು 15 ಲಕ್ಷಕ್ಕೂ ಮೇಲೆ ಹಾಕಿ ಹಾಕಿದ್ದೀನಿ. ಮತ್ತು ಬೇರೆ ಬೇರೆ ಕೆಲವು ಮೂಲಗಳಿಂದ ಕೂಡ ಸ್ವಲ್ಪ ಹಣ ಹಾಕಿ ಇವತ್ತು ಏನು ಕೆಳ ಅಂತಸ್ತು ಅಂತ ಏನಿರ್ತೀವಿ ನೆಲಮಾಳಿಗೆ ಇವತ್ತು ಮೂಲಿಂಗ್ ಹಚ್ಚಬೇಕಂತ ಕೆಲಸ ಆಗ್ತಾ ಇದೆ. ಮೇಲೆ ಕೂಡ ಕಟ್ಕೊಳ್ಳೋಕ್ಕೆ ಇನ್ನೇನು ಸಾಧ್ಯ ಆದರೆ ನಮ್ಮ ಉಪ್ಪರ್ ಸಮಾಜದ ಬೋರ್ಡಿಂಗ್ ಇದೆ ಅಲ್ಲಿ ಕೂಡ ಸ್ವಲ್ಪ ಹಣ ಮಂಜೂರು ಮಾಡಿಸ್ಕೊಂಡು ಅಧ್ಯಕ್ಷತೆಯನ್ನು ನೀವೆಲ್ಲ ಭೇಟಿ ಮಾಡಿ ಅವ್ರ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ರು. ಮತ್ತು ಬೇರೆ ಮೂಲದಿಂದ ನಾನೇನು ಮಾಡಲಿಕ್ಕೆ ಸಾಧ್ಯ ಇದೆ ನಾನು ಕೂಡ ಪ್ರಯತ್ನ ಮಾಡ್ತೇನೆ. ಮತ್ತು ಇನ್ನೊಂದು ಸಮುದಾಯ ಭವನ ಈಗ ಕಂಪ್ಲೀಟ್ ಆದಮೇಲೆ ನಿಮ್ಮ ಮಕ್ಕಳಿಗೆ ಕಂಪ್ಯೂಟರ್ ಕಲಬೇಕಿತ್ತು ಮತ್ತು ಟೈಲರಿಂಗ್ ಪುಸ್ತಕಗಳನ್ನು ಅನುಕೂಲ ಆಗ್ತದೆ. ಇದೇ ಸಂದರ್ಭದಲ್ಲಿ ತಾಲೂಕು ಭಗೀರಥ ವೇದಿಕೆಯ ಅಧ್ಯಕ್ಷರಾದ ಎ ಅಶೋಕ್ ರವರು ಉಪ್ಪಾರ ಸಮುದಾಯದ ರಸ್ತೆಗೆ ಮಹರ್ಷಿ ಭಗೀರಥರವರ ಹೆಸರಿಡಲು ಪ್ರಸ್ತಾಪಿಸಿದ್ದಾರೆ. ತಾಲೂಕು ಉಪ್ಪಾರ ಸಂಘದ ಅಧ್ಯಕ್ಷರಾದ ಸಜ್ಜಿಗಂಟಿ ರಾಯಪ್ಪ ಮಾತನಾಡಿ, ಸಮುದಾಯದ ಏಳಿಗೆಗಾಗಿ ತಾಲೂಕಿನ ಎಲ್ಲ ಕುಲ ಬಾಂಧವರು ತಮ್ಮ ತಮ್ಮಲ್ಲಿ ಯಾವುದೇ ಒಡಕುಗಳು ಇದ್ದರೆ ಅವನ್ನೆಲ್ಲವನ್ನ ಬದಿಗೊತ್ತಿ ಒಗ್ಗಟ್ಟಾಗಿ ಶ್ರಮಿಸಬೇಕೆಂದು ಹೇಳಿದ್ದಾರೆ. ತಾಲೂಕು ಭಗೀರಥ ವೇದಿಕೆಯ ಕಾರ್ಯದರ್ಶಿ ಸೋಮಶಂಕರ್ ಮಾತನಾಡಿದ್ದು, ನಮ್ಮ ಸಮುದಾಯ ಹಿತದೃಷ್ಟಿಯಿಂದ ನಮ್ಮ ಭಗೀರಥ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಹಗಲಿರುಳು ಶ್ರಮಿಸಲು ಸದಾ ಸಿದ್ಧ. ತಾಲೂಕಿನ ಶಾಸಕರಾದ ಶಿವಶಂಕರ ರೆಡ್ಡಿಯವರು ನಮ್ಮ ಸಮುದಾಯದ ಬಗ್ಗೆ ತೋರುತ್ತಿರುವ ಒಲವಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಎಂದು ಹೇಳಿದ್ದಾರೆ. ಈ ಒಂದು ನಮ್ಮ ಸಮುದಾಯ ಭವನಕ್ಕಾಗ್ಬೋದು, ಇಲ್ಲ ವಿದ್ಯಾರ್ಥಿಗಳಿಗಾಗ್ಬೋದು, ಇವು ಒಂದೇ ಒಳ್ಳೆ ಒಂದು ಮೇಲ್ಛಾವಣೆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಮುಂದೆ ಈ ಇಡೀ ತಾಲೂಕಲ್ಲಿ ನಮ್ಮೆಲ್ಲ ಉಪ್ಪಾರ ಸಮಾಜ ಸಮುದಾಯದಲ್ಲೂ ಸೇರಿ ಒಂದು ಒಳ್ಳೆ ಕೆಲಸ ಕಾರ್ಯಗಳು ಮಾಡಬೇಕು, ಒಳ್ಳೆ ಒಂದು ಭಾವನೆ ಇರಬೇಕು, ನಮ್ಮ ಸಮಾಜ ಮುಂದೆ ಯಾವ ಥರ ಸಂಘಟನೆ ಮಾಡಬೇಕು ಸೊ ಅದ್ರ ಬಗ್ಗೆ ಗಮನ ಇರಬೇಕು. ಯಾವುದೇ ಕುಂದು ಕೊತ್ತಿಲ್ಲ ಸಮುದಾಯ ಇರುತ್ತೆ, ಅದನ್ನೆಲ್ಲ ಬದಿಗೊತ್ತಿ ನಾವೆಲ್ಲ ಒಂದಾಗಿ ನಾವೆಲ್ಲ ಒಂದು ರೂಪರೇಷಣೆ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಅದ್ರ ಬಗ್ಗೆ ಇಡೀ ತಾಲೂಕಿನಾದ್ಯಂತ ಎಲ್ಲ ಜನಗಳು ನಾವೆಲ್ಲ ಬಂಧು ಉಪ್ಪಾರ ಜನಾಂಗ ಯಾರೇ ಇರಲಿ ಎಲ್ಲೇ ಇರಲಿ ನಾವೆಲ್ಲ ಒಂದಾಗಿ ನಮ್ಮ ಸಮಾಜಕ್ಕಾಗಿ ಒಳ್ಳೆ ಕೆಲಸ ಮಾಡಬೇಕು, ನಾವೆಲ್ಲ ಒಗ್ಗಟ್ಟಾಗಿ ಬಾಳಬೇಕು. ಮುಂದೆ ಬರುವ ದಿನಗಳಲ್ಲಿ ನಮ್ಮ ಏನು ಹಿಂದೆ ಪೀಳಿಗೆ ಏನು ಬರುತ್ತೆ ಆ ಪೀಳಿಗೆ ನಮ್ಮ ಒಂದು ಕೊಡುಗೆ ಒಂದು ಚಿಕ್ಕ ಕೊಡುಗೆ ನಾವು ಕೊಟ್ಟರೆ ಅವ್ರ ಮುಂದೆ ಅವ್ರ ಪೀಳಿಗೆ ಒಂದು ಅನುಕೂಲ ಆಗುತ್ತೆ. ಅದೇ ಥರ ನಾವೆಲ್ಲ ಕುಂದು ಕೊತ್ತಲ್ಲಿ ಏನೇ ಇರಲಿ ನಾವೆಲ್ಲ ಬದಿಗಿಟ್ಟು ಯಾರೋ ಒಬ್ಬರು ಇರುತ್ತೆ ಬಟ್ ಅಲ್ಲ ಸಾಮಾನ್ಯ ಎಲ್ಲ ಜಾತಿಯಲ್ಲಿ ಎಲ್ಲ ಸಮುದಾಯದಲ್ಲಿ ಇರುತ್ತೆ ಬಟ್ ಎಲ್ಲ ಮರೆತು ನಮ್ಮ ಪ್ರತ್ಯೇಕವಾಗಿ ನಮ್ಮ ಸಮುದಾಯಕ್ಕೆ ಏನು ಬೇಕು ನಮ್ಮ ಬೇಡಿಕೆ ನಮ್ಮ ಮುಂದೆ ಇಡಬೇಕು. ನಮ್ಮ ಹೋರಾಟಗಳ ಮುಂದೆ ಒಳ್ಳೆ ಸಂಘಟನೆಕಾರರಾಗಿ ನಾವೆಲ್ಲ ಮುಂದೆ ರಾಜ್ಯಮಟ್ಟದಲ್ಲಿ ರಾಷ್ಟ್ರಮಟ್ಟದಲ್ಲಿ ನಾವೆಲ್ಲ ಹೋರಾಡಬೇಕು, ನಮ್ಮ ಸಮುದಾಯಕ್ಕೆ ಒಳ್ಳೆಯದಾಗಬೇಕು. ಅದ್ರ ಬಗ್ಗೆ ನಾವೆಲ್ಲ ಒಂದಾಗಿ ಹೋರೋಣ. ಹಂಗೆ ನಮ್ಮ ಹಿರಿಯರ ಸಲಹೆ ತೊಗೊಂಡು ಅವರ ಮಾರ್ಗದರ್ಶನದಲ್ಲಿ ಏನೇ ಒಂದು ನಮ್ಮ ಶಾಸಕ ಶಿವಶಂಕರ ರೆಡ್ಡಿಯವರು ಏನಿದೆ ಅವರ ಒಂದು ಒಳ್ಳೆ ಇವತ್ತು ಏನು ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಮೇಲ್ಛಾವಣೆ ಏನಿದೆ ಅವರ ಒಂದು ಮಾರ್ಗದರ್ಶನದಲ್ಲಿ
ಅವರು ಏನು ನಮ್ಮ ಉಪ್ಪಾರ ಸಮಾಜಕ್ಕೆ ಪ್ರತ್ಯೇಕವಾಗಿ ಒಂದು ಸಮುದಾಯ ಕೊಡಬೇಕು ಅಂತ ಒಂದು ಭಾವನೆ ಕೊಟ್ಟಿದ್ರು. ಅವರ ಆಶೆ ನೆರವೇರಿಸಿದ್ರೆ ಅವರಿಗೆ ನನ್ನ ಉಪ್ಪಾರ ಸಮಾಜದ ಪರವಾಗಿ ನಾನು ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಅವರಿಗೆ ಮತ್ತೆ ಅದೇ ಥರ ಮುಂದೆ ಬರೋ ದಿನಗಳಲ್ಲಿ ನಮ್ಮ ಉಪ್ಪಾರ ಸಮಾಜಕ್ಕೆ ಒಳ್ಳೆಯ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು. ನಮಗೆ ನಮ್ಮ ಸಮಾಜಕ್ಕೆ ಇನ್ನೂ ಒಂದೇ ನಮ್ಮ ವಿದ್ಯಾರ್ಥಿ ನಿಲಯ ಆಗ್ಬೋದು, ನಮ್ಮ ಒಂದು ಉಪ್ಪಾರ ಸಮಾಜ ಒಂದು ಏನು ಸಮುದಾಯ ಭವನ ಆಗ್ಬೋದು, ಎಲ್ಲ ಒಂದು ನಮ್ಮ ಏನೇ ಆಗ್ಬೋದು ನಮ್ಮ ಕಷ್ಟ ಸುಗಳಿಗೆ ನಮ್ಮ ಶಿಕ್ಷಣ ಬಂದು ಅವರೆಲ್ಲ ನಾವು ಸ್ಪಂದಿಸ್ತಾರೆ ಅಂತ ಹೇಳ್ತಾ. ಗೌರಿಬಿದನೂರು ತಾಲೂಕಿನ ಉಪ್ಪಾರ ಸಂಘದ ಕಾರ್ಯದರ್ಶಿ ನರಸಿಂಹಮೂರ್ತಿ, ಜಯರಾಮ್ ಮತ್ತು ಭಗೀರಥ ವೇದಿಕೆಯ ಪದಾಧಿಕಾರಿಗಳಾದ ಉಡಮಲೋಡು ನಾಗರಾಜ್, ಹನುಮಂತಪ್ಪ ಎನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರತಾಪ್ ರಿಟೇಕ್. ಬ್ಯೂರೋ ರಿಪೋರ್ಟ್ ಪ್ರತಾಪ್ ಚೌಹಾಣ್, ಭಾರತ್ ವೈಭವ್ ನ್ಯೂಸ್, ಗೌರಿ ಬಿದನೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.